ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಪಿ ಡಬ್ಲ್ಯೂ ಕನ್ನಡ ನಾನು ಚೈತ್ರ ನಿಮ್ಮ ಬಾಟ್ನಿ ಟೀಚರ್ ಇವತ್ತಿನ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ವೆರಿ ಬ್ರೀಫ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಮಚ್ ಟೈಮ್ ಆಫ್ ಯೋರ್ಸ್ ಟಾಕ್ ಅಬೌಟ್ ದ ಟೆಂಟಟಿವ್ ಪ್ಯಾಟರ್ನ್ ಟೆಂಟಟಿವ್ ಅಂತ ಹೇಳಿದ್ರೆ ಈ ಪ್ಯಾಟರ್ನ್ ಇರಬಹುದು ಯಾಕಂತ ಹೇಳಿದ್ರೆ ಫಸ್ಟ್ ಪಿ ಯು ಸಿ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಫಸ್ಟ್ ಪಿ ಯು ಸಿ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಡೇಟ್ಸ್ ಆಗಲಿ ಟೈಮ್ ಟೇಬಲ್ ಆಗಲಿ ಚೇಂಜ್ ಆಗುತ್ತೆ ಆ್ಯಂಡ್ ಆದರೆ ಪ್ಯಾಟರ್ನ್ ಸಮೋಟ್ ಸೇಮೇ ಇರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದೇನು ಸೊ ಈ ಟೆಂಟೆಟಿವ್ ಪ್ಯಾಟರ್ನನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ ಐ ಹೋಪ್ ಇಟ್ ಹೆಲ್ಪ್ಸ್ ಇನ್ ಕೇಸ್ ಏನಾದರೂ ಡಿಸ್ಕ್ರಿಪನ್ಸಿ ಇದ್ದರೆ ಯು ಕ್ಯಾನ್ ಲೆಟ್ ಮೀ ನೋ ವೆರಿ ರೆಸ್ಪೆಕ್ಟ್ಫುಲ್ ಇನ್ ದ ಕಮೆಂಟ್ ಸೆಕ್ಷನ್ ಇಲ್ಲಾಂದರೆ ಆಫ್ಕೋರ್ಸ್ ನೀವು ನಿಮ್ಮ ಟೀಚರ್ಸ್ ಹತ್ರ ಕೂಡ ಮಾತಾಡ್ಬೋದು ದೇ ವಿಲ್ ಫಾರ್ ಶ್ಯೂರ್ ಗಿವ್ ಯು ವಾಟ್ ದ ಪ್ಯಾಟರ್ನ್ ಇಸ್ ಬಟ್ ಮೋಸ್ಟ್ ಲೈಕ್ಲಿ ಹೀಗಿರುತ್ತೆ ಸೊ ಇಫ್ ಯು ಕ್ಯಾನ್ ಸಿ ಟೋಟಲ್ ಮಾರ್ಕ್ಸ್ ಇಸ್ ಗೋಯಿಂಗ್ ಟು ಬಿ ತರ್ಟಿ ಫೈವ್ ಆ್ಯಂಡ್ ನಿಮಗೆ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಇದೆ ಸೊ ಬೇಸಿಕ್ಲಿ ನಿಮಗೆ ಒಂದು ಕ್ವೆಶನ್ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಆಫ್ ವಿಚ್ ದ ರೈಟ್ ಆಪ್ಷನ್ ಯು ಹವ್ ಟು ಚೂಸ್ ಪ್ರತಿ ಕ್ವೆಶನಿಗೆ ಒಂದು ಮಾರ್ಕ್ ಅಂಥದ್ದು ಏಳು ಪ್ರಶ್ನೆಗಳನ್ನು ಕೊಡ್ತಾರೆ ಯಾವುದೇ ರೀತಿಯ ಚಾಯ್ಸ್ ಇಲ್ಲ ಸೆವೆನ್ ಕೂಡ ಆನ್ಸರ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಸೆವೆನ್ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ನಿಮ್ಮ ಬುಕ್ಕಿಂದ ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಬೇಸಿಕ್ಲಿ ವರ್ಡ್ಸ್ ಹಾಕಬೇಕು ಯಾವುದು ಪಾಸಿಬಲ್ ಚಾಯ್ಸ್ ಇರಬಹುದು ಅಂತ ಮೇಲೆ ಬ್ರಾಕೆಟ್ ಅಲ್ಲಿ ಅವರು ವರ್ಡ್ಸ್ ಕೊಟ್ಟಿರ್ತಾರೆ ಮೋರ್ ಲೈಕ್ ಮ್ಯಾಚ್ ದ ಫಾಲೋವಿಂಗ್ ಅಂತೀನಿ ನಾನು ರ್ಯಾಧರ್ ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೊ ಆ ವರ್ಡ್ ನೀವು ತೆಗೆದು ಈ ಪರ್ಟಿಕ್ಯುಲರ್ ಬ್ಲಾಂಕ್ ಗೆ ಹಾಕಬೇಕಾಗಿರೋದು ವಿಚ್ ಅವರ್ ಇಸ್ ದ ರೈಟ್ ಆನ್ಸರ್ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಒನ್ ಮಾರ್ಕ್ ಅಂತ ತಗೊಂಡ್ರೆ ನೋ ಚಾಯ್ಸ್ ಫಾರ್ ದಿಸ್ ತ್ರೀ ಮಾರ್ಕ್ಸ್ ಬರ್ತಾ ಇದೆ ದ್ಯಾಟ್ ಇಸ್ ತ್ರೀ ಮಾರ್ಕ್ಸ್ ಇಲ್ಲಿ ನಿಮಗೆ ಟೆನ್ ಮಾರ್ಕ್ಸ್ ಆಯಿತು ಆ ನೆಕ್ಸ್ಟ್ ಇಸ್ ಟೂ ಮಾರ್ಕ್ಸ್ ಕ್ವೆಶನ್ ಐದು ಪ್ರಶ್ನೆಗಳನ್ನ ಕೊಡ್ತಾರೆ ನೀವು ಮೂರು ಆನ್ಸರ್ ಮಾಡಬೇಕು ಟೂ ಇಂಟು ತ್ರೀ ಸಿಕ್ಸ್ ಮಾರ್ಕ್ಸ್ ಇಲ್ಲಿ ನಿಮ್ಗೆ ಚಾಯ್ಸ್ ಇದೆ ಎರಡು ಪ್ರಶ್ನೆಗಳ ಚಾಯ್ಸ್ ಬರುತ್ತೆ ತ್ರೀ ಕ್ವೆಶನ್ಸ್ ಔಟ್ ಆಫ್ ಫೈವ್ ಯು ಹ್ಯಾವ್ ಟು ಆನ್ಸರ್ ಫಾರ್ ತ್ರೀ ಮಾರ್ಕ್ಸ್ ಕ್ವೆಶನ್ ಮೂರು ಮಾರ್ಕಿನ ಪ್ರಶ್ನೆಗಳು ಐದಿರುತ್ತೆ ಅದರಲ್ಲಿ ಮೂರು ಆನ್ಸರ್ ಮಾಡಬೇಕು ಮೂರು ಮೂರ್ಲಿ ಒಂಬತ್ತು ರೈಟ್ ನೆಕ್ಸ್ಟ್ ಫೈವ್ ಮಾರ್ಕ್ಸ್ ಕ್ವೆಶನ್ ನಾಲ್ಕು ಕೊಟ್ಟಿರ್ತಾರೆ ಎರಡು ನೀವು ಆನ್ಸರ್ ಮಾಡಬೇಕು ಆ್ಯಂಡ್ ದ ಮಾರ್ಕ್ಸ್ ದಟ್ ಇಟ್ ಕ್ಯಾರಿ ಇಸ್ ಟೆನ್ ಅಗೇನ್ ನೀವು ಟೋಟಲ್ ಅಪ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಟೋಟಲ್ ಆಫ್ ಥರ್ಟಿ ಫೈವ್ ಮಾರ್ಕ್ಸ್ ದಿಸ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಯೋರ್ ಪ್ಯಾಟರ್ನ್ ಆಫ್ ಕ್ವೆಶನ್ ಪೇಪರ್ For first PUC term examination, I hope this helps. And if you follow the format, do let me know in the comment section. I hope this has helped. Like I said, thank you.